ಹಾಗಾದ್ರಲ್ಲಿ ನಾನೇ ಐದೂರಿಗಳ ಗಂಡೆನಂದು ಸುತ್ತಾಳಿಯ ತನಿಗೆ ಎದುರಾಗಿ ದುರ್ಗಾ ಮಾತೆ ನಿಮಿತ್ತವಾಗಿ ಏರ್ಪಡಿಸಲಾಗಿದ್ದ ಕಬಡ್ಡಿ ಪಂದ್ಯದಲ್ಲಿ ನನಗೆ ವೈರಿಯಾಗಿ ನಿಂತಿರುವನಲ್ಲ. ನನ್ನ ಹೆಸರು ಪ್ರಶಾಂತ ಗೌಡನೇ ಅಲ್ಲ. ಸೇಡು ಸೇಡು ಎಂದವರೆಲ್ಲ ಶಿವನ ಪಾದ ಸೇರಿದರು. ಅಂದು ಭಾರತಾಂಬೆ ಹೆಮ್ಮೆ ಪುತ್ರ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ತನ್ನ ಸೋದರ ಮಾವನ ಮಾಸದ ಮಾರಾ ಕುಟುಂಬಕ್ಕೆ ತುಳಿಸಿ ತನ್ನ ಪ್ರಾಣವನ್ನೇ ಬಿಟ್ಟ. ಇಂದು ಈ ಪ್ರಶಾಂತ ಗೌಡನ ಕುತಂತ್ರಕ್ಕೆ ಲೇ ಧರ್ಮ ತಮ್ಮನಿಗಾಗಿ ಕರ್ಣ ಸೋತ, ಆತ್ಮನಿಗಾಗಿ ರಾಮ ಸೋತ. ಜೇನುಗೂಡಿನಂತಿರುವ ಈ ನಿನ್ನ ಸಂಸಾರ ಈ ಪ್ರಶಾಂತ ಗೌಡನ ಕುತಂತ್ರಕ್ಕೆ ಮಾಯದ ಜಿಂಕೆಯಾಗಿ ಸಿಲುಕಿರುವ ನಿನ್ನ ತಮ್ಮನೆಂದಲೇ ನಿನ್ನ ಅಂತ್ಯಕ್ಕೆ ಇನ್ನು ಬೆಳದಿಂಗಳ ಬೆಳಕಿಗೆ ಅರಳುವ ಮಲ್ಲಿಗೆ ಕತ್ತಲಿನಲ್ಲಿ ಮಿನುಗುವ ತಾರೆ ಹರೆ ತುಂಬಿ ತುಳುಕುವ ನಿನ್ನ ಹೆಂಡತಿ ರೈತ ಸಂಘಕ್ಕೆ ಒಡೆಯನಾಗಿ ಹಸಿರು ಸೇನೆ ನೀರಾವರಿ ಯೋಜನೆಗೆ ಒಡೆಯನಾಗಿ ನಿಂತಿರುವಲ್ಲ ರೇ ಲೇ ಧರ್ಮ ಧರ್ಮಾಧಿನಗಳಿಂದ ಕಟ್ಟಿ ಬೆಳೆಸಿರುವ ನಿನ್ನ ಹಸಿರು ಸೇನೆ ಕೋಟೆಯನ್ನು ಛಿದ್ರಗೊಳಿಸಲಿಲ್ಲ ಅಂದ್ರೆ ನನ್ನ ಹೆಸರು ಪ್ರಶಾಂತ ಗೌಡನೇ ಅಲ್ಲ. ಲೇಖಂತ್ರಿ ಏನು ಲೇ ಮಗಣ ಏನು ಮಾಡುತ್ತಿರುವೆ? ಈ ಹನುಮಂತ ಹೆಂಗಾಗಿ ಈ ಮಗು ಏಟೇಟು ಬರ್ಕಿಲ್ರಿಪ್ಪ ಏಟೇಟು ಬರ್ಕಿಲ್ಲ ಯಾಕೆ ಹೋದ್ರಿ ಹೊಸನಾಗತ್ತೆ ಗಂಟ್ಲ ಹಾರ್ಕೋತ ಲೇ ಕಂತ್ರಿ ಏನಂದ್ಲೇ ಹಲ್ಕಾ ನನ್ನ ಮಗನ ಕಂತ್ರಿ ಏನು ಇಲ್ರಿಪ್ಪ ಏನು ಇಲ್ರಿ ನಿಮ್ಮ ಲ್ಯಾಕ್ರಿ ಮಾಲಿ ಅಪ್ಪ ನನಗೆ ಅಡಿ ತೊಗೊಂಡು ಹೋಗಿದ್ರಿಲ್ಲ ಜಮಕಳ್ಳಿಗ್ರಿ ಆದ್ರೆ ಡಿಸೈಲ್ ಕಾಣ್ತ ಮ್ಯಾಗಿಂದ ಕೆಳಗ ಕೆಳಗಿಂದ ಮ್ಯಾಗಿತ್ರಿ ಅದನ್ನ ಸರಿ ಮಾಡಾಕತ್ತೀನ್ರಿ ನೋಡ್ರ ನಮಸ್ಕಾರ ಸುತ್ತಳ್ಳಿ ಗೌಡ್ರಿಗೆ ಏನು ಬರ್ಲಿಕ್ಕೆ ಏನಂತೆ ಬಾ ಸೇರಿದಾರ ಬಾ ನಾನೇ ಹೇಳಿ ಕಳಿಸಿದ್ದೆ ನನ್ನಿಂದ ಏನಾದ್ರೂ ಸಹಾಯ ಬೇಕಿತ್ತ ಗೌಡ್ರಿ ಏನಿಲ್ಲ ಸೇರಿದಾರ ನಾನು ಮೊದಲು ನಾ ಹೇಳಿದ ಕೆಲಸ ಏನಾಯ್ತು ಕೊಟ್ಟ ಮಾತು ಇಷ್ಟ ವಿಶ್ವಾಸ ಎಂದೂ ತಪ್ಪೋಣಲ್ಲ ಈ ಶ್ರೀಧರ ನೀವು ಹೇಳಿದ ಹಾಗೆ 50,000 ಅಣ್ಣಂದ್ರು ತಂದಿದ್ದೇನೆ ತೆಗೆದುಕೊಳ್ಳಿ ನಚ್ಚಿದೆ ಸಿರಿದರ ನಚ್ಚಿದೆ ಈ ನಿಮ್ಮ ಬುದ್ಧಿ ನೀಡಿ ಹಾಕಿದ್ರೆ ನಿಮ್ಮ ಆಪ ಕೋರ್ಸದಕ್ ನೆಚ್ಚಬೇಕಲ್ಲ ಎಂತ ಮಾತ ಲೇಖಂತ್ರಿ ಏನ್ಲೇ ಮಗನ ನಾಯಿ ಮರಿಯಾಗಿ ಕೊಯ್ 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 ಗುಡ್ಗುಡ್ತ ತಿರುವಿಲ್ಲ ಏನಿಲ್ಲ ಗೌಡ ಏನಿಲ್ರಿ ಗಾಳ ಹಾಕಿದ ಮೇಲೆ ಮೇನ ಬದಿಗೆ ಬೀಳ್ತೈತೆ ಅಂದ್ರೆ ಗೌಡ ಸಿರಿದರ ನಿನಗೆ ತಿಳಿಯದಾಗ ನಿಮ್ಮ ಮನೆಯಲ್ಲಿ ಒಂದು ಕುತಂತ್ರ ನಡೆಯುತ್ತಿದೆ ಅದು ನಿನಗೆ ಗೊತ್ತಾ ಅದೇನದು ಗೌಡ್ರಿ ಮತ್ತೇನಿಲ್ಲ
ನಿಮ್ಮ ದೊಡ್ಡನ್ನ ನಿನ್ನ ಸ್ತ್ರೀ ನಿನ್ನ ಸರ್ವ ಆಸ್ತಿ ಎಲ್ಲ ಸಮರ್ಥನಿಗೆ ಹಂಚಬೇಕೆಂದು ನೋಡ್ರಿ. ಅವನು ಕೂಡ ನಮ್ಮ ಅಣ್ಣನಲ್ವೇ? ಏ ಹುಸ್ಸಪ್ಪ ಕೇಳಿಲ್ಲ, ಅವನೇ ನಿನ್ನ ಕೂಡ ಹೊರ ಹೋಗಿದ ಅಣ್ಣನ ಅಲ್ಲಲ್ಲ. ಏಪ್ಪ ಸಿರಿದಲ್ಲ, ಸಮಾಧಾನ ಮಾಡಿಕೊರು, ಸಮಾಧಾನ ಮಾಡಿಕೊ. ಅವನು ಹೇಳು ಮಾತು ಸತ್ಯಲೇ ಸತ್ಯ. ಹಾಗಾದ್ರೆ ಅವನು ಯಾರು? ಅವನು ಎಲ್ಲಿಂದ ಬಂದ? ತಂದೆ ತಾಯಿ ಯಾರು? ಸಿರಿದರ ಅದನ್ನೆಲ್ಲ ನಿನಗೆ ಸಮಯ ಬಂದಾಗ ತಿಳಿಸಿ ಹೇಳುತ್ತೇನೆ. ಮೊದಲು ಆಸ್ತಿ ನಿನ್ನ ಕೈ ವಶ ಮಾಡಿಕೋ. ಮಾಡಿಕೊಂಡ ಮೇಲೆ ಸುತ್ತ ಹತ್ತಳ್ಳಿಯ ದನಿಯ ತಂಗಿ ಅಂದರೆ ನನ್ನ ತಂಗಿ ನಿನ್ನ ಸತಿಯಾಗುತ್ತಾಳೆ. ಅಷ್ಟೇ ಅಲ್ಲ, ಇಡೀ ನನ್ನ ಕಾರ್ಖಾನೆಗೆ ನೀನೇ ಒಡೆಯ. ನೋಡ್ರಿ, ಈ ಕೆಲಸ ನನ್ನಿಂದ ಸಾಧ್ಯ ಇಲ್ಲ, ನನ್ನಂದಿರಿಗೆ ಮೋಸ ಮಾಡಿದಂತಾಗುತ್ತದೆ. ಸಿಗದರ ಜೀವನವೆಂದ ಮೇಲೆ ಮೋಸ, ಅನ್ಯಾಯ, ವಂಚನೆ, ದ್ರೋಹ, ಅತ್ಯಾಚಾರ, ಇನ್ನೂ ಹಲವಾರು ಕಾರ್ಯಗಳನ್ನು ಮಾಡಿದ್ರೆ ಮಾತ್ರ ಮುಂದುವರಿಯಲು ಸಾಧ್ಯ. ಇನ್ನೂ ಸಮಯವಿದೆ, ಆಲೋಚನೆ ಮಾಡಿ ನೋಡು. ನೋಡಲೆ ತಮ್ಮ ಶ್ರೀಧರ, ಏನು ಒಳ್ಳೇದ ಕೇಳ್ತಿಪ್ಪ, ಒಳ್ಳೇದ ಕೇಳ್ತಿ, ವಿಚಾರ ಮಾಡಿ ಕಾಲಕ್ಕೂ ಅಂದ್ರೆ ಮಾತ ಸಿಗೋದಿಲ್ಲ ಮತ್ತೊಮ್ಮೆ ಮಾತ. ಅದು ಅಷ್ಟೇ ಅಲ್ಲದೆ ನಾಳೆಗದರಲ್ಲ ನಮ್ಮ ಅಮ್ಮವರು ಅವ್ರನ್ನ ನಿನ್ನ ಮದಿ ಮಾಡಿಕೊಡ್ತೀವಿ. ಅಷ್ಟೇ ಅಲ್ಲದ ಮತ್ತ ಕಾರ್ಖಾನೆ ಒಳಗ ನಿನ್ನ ಎಮ್ಡಿನ ಮಾಡ್ತೀವಿ, ತಳಗಾಸು ಗಂಗಡಿನ ನೀನಾಗು ನೋಡತ್ತಮ್ಮ. ವಿಚಾರ ಮಾಡಿ ಒಂದಿಲ್ಲ ನಮಗ. ತಂತ್ರಿಯವರೇ, ನೀವು ಹೇಳುವ ಮಾತಿನಲ್ಲೂ ಒಂದು ಅರ್ಥವಿದೆ. ಕರೆ ಐತೆ ತಮ್ಮ, ಕರೆ ಐತೆ. ನಮ್ಮ ಗೌಡರು ಮನಸ್ಸಿನೊಳಗ ನಿನ್ನೊಬ್ಬನು ದೊಡ್ಡ ವ್ಯಕ್ತಿ ಮಾಡ್ಬೇಕಂತ ಹೇಳ್ಯಾರ ಈ ಊರಾಗ. ಈ ಮೊದಲ ಬರ್ತಂದಾಗ ಬಂದವ ಅದು ನಿನಗ ಗೊತ್ತಿದ್ದ ಮಾತ ಐತೆ. ಅದು ಹತ್ತು ಮುಂದೆ ನೋಡಿ ವಿಚಾರ ಮಾಡಿದ್ರ ತಮ್ಮ ಸಾಕ್ಷ್ಮ. ತಂತ್ರಿಯವರೇ, ನೀವು ಹೇಳುವ ಮಾತು ನಿಜವಿದೆ, ಆದ್ರೆ ಇದಕ್ಕೆಲ್ಲ ನಿಮ್ ಗೌಡರು ಒಪ್ಪಬೇಕಲ್ಲ. ಹೊಚ್ಚಿಲೆ ಮಗನ, ಹಾಗೆ ಹೊಚ್ಚಿಲೆ ಮಗನ, ನಿನ್ನ ಕೈಯಾಗ ಒಂದು ಕತ್ತಿ ಕೊಡ್ತಾರ, ಒಂದು ಬಟ್ಲ ಕೊಡ್ತಾರೆ, ಹಿಡ್ಕೊಂಡು ಕಂಬಾಗಿದ್ದಾರೆ ಹಿಡ್ಕೊಂಡು ಹಂಗ ಹೋಗಿ ಹೊಚ್ಚಿಲೆ. ಸಿರಿದರ ಇದಕ್ಕೆ ನನ್ನ ಅಭ್ಯಂತರ ಏನೇ ಇಲ್ಲ, ನಾನು ನಾ ಹೇಳಿದಾಗೆ ನೀ ಕೇಳಬೇಕು ಅಷ್ಟೇ ಸಾಕು. ಆಯ್ತು ಗೌಡ್ರಿ, ಹೇಳಿದಾಗೆ ಆಗಲಿ, ನಾನೇನು ಬರುತ್ತೇನೆ. ಹೋಗಲೇ ಸಿರಿದರ ಹೋಗು. ಇಡೀ ನಿನ್ನ ಸಂಸಾರ ನಿನ್ನಿಂದಲೇ, ನಿನಗೇನು ಗೊತ್ತೋ? ಕಾಂತ್ರಿ ಏನು ಮಾಡುತ್ತಿರುವೆ? ಅದೆಲ್ಲ ಇರಲಿ ಕಾಂತ್ರಿ, ಮೊದಲು ಹೋಗಿ ಆ ಧರ್ಮ್ಯಾನನ್ನು ಕರೆದುಕೊಂಡು ಬಾ. ಆಯ್ತ್ರಿ. ಈ ಸುಭದ್ರವಾದ ಕೋಟೆಗೆ ಹುಲಿ ಬರ್ತದೆ, ಅದಕ್ಕೆ ಹೂವಿನ ಮಾಲೆ ವ್ಯವಸ್ಥೆ ಮಾಡಲೆ. ಆಯ್ತ್ರಿಪ್ಪ ಆಯ್ತು. ಈ ಮೊಬೈಲ್ ಎರಡೂ ಮಾಡಿಲ್ಲ ಅಗದ ಮಾಡಲಿ, ನನಗೆ ತಿಳಿಯಲ್ಲ ಸ್ಕ್ರೀನ್ ಶಾಟ್ ಬಟ್ಟಿ, ನಾವು ಬರೀ ಕೀಪ್ಯಾಡ್ ಮೊಬೈಲ್ ಯೂಸ್ ಮಾಡಿನಿ. ಏನಾಯ್ತು ಏನಂದೆ ಹೆಂಗ? ಏ ಮೊದಲು ಇಲ್ಲ ಮಗನ ಫೋನ್ ಮೊದಲಿರ ಅರ್ಶಿ ಮಗ. ನಾನು ಹೊಳಿ ಚಟ ಫೋನ್ ನಾ ಮಾಡಿನೇ ನಮ್ಮಾಗಿ ಮಾತ ಹುಡುಗ ಹಚ್ಚಿ ಬಿಟ್ಟಾನ. ಕೊಡ್ರ ಕೊಡ್ರ ಘಾತಾತ್ರಿ, ಇಪ್ಪ ಘಾತಾತ್ರಿ. ಏನಾತಲೇ ಕಂತ್ರಿ ಮಗನ? ಆ ಸಮರ್ಥ ಮಾತ್ರ ನಮ್ಮ ಪಂದ್ಯವನ್ನು ಸೋಲಿಸಿ ಬೈಲಿ ಕಳಿಸ ನೋಡ್ರಿ ಸಮರ್ಥ.
ಲೇಖಂದ್ರೆ ನಮ್ಮ ಕಬಡ್ಡಿ ಎಲ್ಲರೂ ಆನೆ ಆಗಿದ್ದಾರೆ ಅಂತಾದ್ರಲ್ಲೇ ಇರುವಿ ಅಂತಿರುವ ನನ್ನ ಮಕ್ಕಳು ನಮ್ಮ ತಂಡವನ್ನು ಸೋಲಿಸ್ತಾರ ಆ ಸಮರ್ಥ ನಮ್ಮ ಪಂದ್ಯದ ಮೇಲೆ ಮೊದಲಿಂದ ಒಂದು ಕಲಿತ ನಮ್ಮ ತಂಡವನ್ನು ಬೈದು ಕಳ್ಸಾನ್ರಿ ಅಪ್ಪ ಬೈದು ಕಳ್ಸಾನ್ರಿ ಆ ಗೌಡ ಕಳ್ಸಾನಲ್ಲ ನಿಮ್ಮನ ಅವನು ಕರ್ಕೊಂಡು ಬಾ ಒಂದು ಕೈ ನೋಡ್ತೀನಿ ಅಂದಾನ್ರಿ ಅಪ್ಪ ಗೌಡ್ರ ಏನಂತ ಬೇಡ ಹಲ್ಕ ನನ್ನ ಮಗ ಹಂದಿನಂತ ಮಕ್ಕಳಿ ಹಂದಿ ಅಂತ ಮಕ್ಕಳ್ಯ ನಿನಗ ನನ್ನ ಸೋಲ್ಸಾಕ ಇನ್ನೊಂದ್ ಜನ್ಮ ಈ ಹುಟ್ಟಿ ಬಂದ್ರು ಆಗುದಿಲ್ಲ ಅಂದಾನ್ರಿ ಅಪ್ಪ ಕಾಂತ್ರಿ ಆ ನನ್ನ ಮಗ ನನಗೆ ಎದುರು ಉತ್ತರ ಕೊಡುವಷ್ಟು ಮುಂದುವರೆದ ನಾ ಆ ಬಡ ಕೊನ್ನಿ ಸಮರ್ಥ ಇರಲಿ ಕಂತ್ರಿ ಇರಲಿ ಬೇಸಿಗೆಯಲ್ಲಿ ಎಡವಿನ ಕಲ್ಲು ಮಳೆಗಾಲದ ಕಿತ್ತಿಸಿದ್ರಾಯ್ತು ನಮಸ್ಕಾರ ಪ್ರಶಾಂತ ಗೌಡ ಓ ಹೋ ಹೋ ಬಾ ನಾಗೇಂದ್ರ ಬಾ ನಾ ಹೇಳಿದ ಕೆಲಸ ಏನಾಯ್ತು ಬೆಳೆದ ಪೈರಿಗೆ ಸಾಕಷ್ಟು ಮಳೆಯಾದರೆ ನಾಶವಾಗುತ್ತದೆ ಕಂಡ ನಿಂತರೂ ಮುಂಡೆ ಆಗುತ್ತಾಳೆ ಈ ನಿಮ್ಮ ಬುದ್ಧಿ ಚಾತುರ್ಯಕ್ಕೆ ರಾಜಕೀಯದಿಂದ ಹಿಡಿದು ಸರ್ಕಾರಿಯವರೆಗೂ ನಮ್ಮ ಆಡಳಿತವಾಗಿರುವಾಗ ಹೊಸ ನಂಬರ್ ಒನ್ ಆದ್ರೆ ಒಂದೇ ಒಂದು ವೈರಿಯಾಗಿ ನಿಂತಿದೆ ಇಡೀ ಜಗತ್ತನ್ನೇ ಬುಗುರಿಯಾಗಿ ಆಡಿಸುವ ಈ ಪ್ರಶಾಂತ ಗೌಡನಿಗೆ ಅದ್ಯಾವ ವೈರಿಯರು ಅವನ ಶಿರವನ್ನು ಕಡಿದು ತೋರಣ ಕಟ್ಟುತ್ತೇನೆ ಅತ್ಯಾರು ಅಲ್ಲ ಗೌಡ್ರೇ ಆ ಧರ್ಮನ ತಮ್ಮ ಸಮರ್ಥ ಈ ತಿಂಗಳ ಬೋನಸ್ ಅನ್ನು ಜಾಸ್ತಿ ಸಂಬಳ ಕೊಡಬೇಕೆಂದು ಕಾರ್ಮಿಕರ ಜೊತೆ ಸೇರಿ ಕಾರ್ಖಾನೆಗೆ ಮುತ್ತಿಗೆ ಹಾಕಿದ್ದಾನೆ ಇಲಾಬಾರ್ ಪಾಯಿ ಕುಳ್ಳಿಗಳ ಚಿಲ್ಲರೆ ಅಡ್ಡಾಡುತ್ತಿರುವಾಗ ನಿಮಗೆ ಕೆಲಸ ಕೊಟ್ಟದ್ದು ನಂಬುದಂತ ಆಗಿದ್ಲೇ ಮಕ್ಕಳೇ ಲೇ ಸಂಜಯ ಬೇಗ ಹೇಳಿದ್ದೀನಿ ನಿಮ್ಮ ಕೆಲಸಕ್ಕೆ ಅಡ್ಡಿಯಾದ ಹಕ್ಕುನೇನು ಯಾವ ತಾಯಿಯ ಗರ್ಭದಲ್ಲಿ ಅಡಗಿದ್ರು ಸರಿ ಅವನ ಸಿರ ಕಡಿದು ಪೂರ ತೋರೆಗೆ ಕಟ್ಟದಿದ್ದರೆ ನನ್ನ ಹೆಸರು ಪ್ರಶಾಂತ್ ಗೌಡನ ಬಲ್ಗೈ ಪಟ್ಟ ಸಂಜಾನೇ ಅಲ್ಲ ಏ ಬರ್ತೀನಿ ಬಂದ ಬರ್ತೀನಿ ಸಾಂಜ ಮೊದಲು ನನ್ನ ಪಾತ್ರಿಕರಿಗೆ ಹೋಗು ಅಲ್ಲಿದ್ದವರನ್ನು ಹೊಡೆದು ಬಡಿದು ಕಳಿಸು ಬೇರೆ ಕಾರ್ಮಿಕರನ್ನು ತಂದರಾಯ್ತು ಕಣ್ಣು ಮುಚ್ಚೆ ಕಣ್ಣು ತೆಗೆಯದ್ರೊಳಗಾಗಿ ಗೊತ್ತಾಗುತ್ತೆ ಈ ಪ್ರಶಾಂತ ಗೌಡನ ಮೈಂಡ್ ಆಯ್ತು ದಣಿ ನಿಮ್ಮ ಆದ್ಯಂತೆಯಾಗಲಿ ನಿಮಗೆ ಯಾರಾದರೂ ಇದರೂ ಆದರೆ ಒಂದ್ ನಿಷ್ಠಲಷ್ಟೇ ಸಾಕು ಆ ನಿಪೋಸ್ ಆನೇ ಬರೋದು ಬರ್ತೀನಿ ದಣಿ ಕಾಂತ್ರೆ ಮುಂದುವರಿಸೋ ನಿನ್ನ ಕಂತ್ರಿ ಬುದ್ಧಿನ ನೀವೇ ಕಿಚಾರ ಮಾಡ್ತೀರಿ ಅಪ್ಪ ನೀವೇ ಕಿಚಾರ ಮಾಡ್ತೀರಿ ನಾಗೇಂದ್ರಪ್ಪನವ್ರ
ಓ ನಾಗೇಂದ್ರಪ್ಪನವ್ರ, ಹುಬ್ಬಳ್ಳಿ ನೀ ಬೇಗನೆ ಯಾರ ಲಾರಿ ತರ್ಸಿ ಹುಬ್ಬಳ್ಳಿ ಮುನ್ಸಿಪಾಲ್ಟಿಗೆ ಹೋಗೋಣ, ಎಲ್ಲರೂ ಮಂದಿ ಸಿಗುತ್ತಾರ ಕೆಲಸಕ್ಕೆ. ಈ ಮಕ್ಕಳು ನಾನು ವಿರುದ್ಧ ಇದ್ರ ನಮ್ಮ ಕಾರ್ಖಾನೆ ಮುಸ್ತತ್ತಿ ಅಂತ ಕೇಳ್ದಾರ ಮಕ್ಕಳು. ಇವರಿಗೆ ಸಂಬಳನೂ ಇಲ್ಲ, ಸಂಬಳನೂ ಇಲ್ಲ, ಬಿದ್ದ ಸಾಯಿಲೆ ನನ್ನ ಮಕ್ಕಳು. ಕಾಂತ್ರಿ ಮುಂದ ಮಾತಾಡ್ತಾರೆ ಮಗಳಾಗಿ ಆಚಾರ್ಯನನ್ನು ಕರೆದುಕೊಂಡು ಬಾ. ಸಕಳ ಮುಂಜಾನೆ ಹೋಗಿದ್ದೀನಿ ರೀ ಅವನ ಮನೆಗೆ. ಏ ಲಪ್ಪ ನನ್ನ ಮಗನ, ನನ್ನ ಮಗನ, ಏ ಹಡಸಿ ಮಗನ, ಏ ದುಡ್ದಾರ ಪಗಾರ ತಿನ್ನೋ ಹಡಸಿ ಗಣ ಮಗನ ಎಂದ ಬೇದನ್ ರೇಪ ಬಡಪ ತಮ್ಮ ಸಮರ್ಥ್ರಿ. ಬಾ ಧರ್ಮನ ಬಾ, ನಿನ್ನ ತಮ್ಮ ಕಬಡ್ಡಿ ಪಂದ್ಯ ಗೆದ್ದ ವಿಷಯ ಹೇಳಾಕ ಬಂದಿಯೋ ಅಥವಾ ಒಂದ್ ಕೈ ತೋರ್ಸಾಕ ಬಂದಿಯೋ? ಆಕ್ಲೇ ಧರ್ಮ ಇಷ್ಟೊಂದು ಸೊಕ್ಕ ಬಂತೇನೋ ಮಗನ, ನಮ್ಮ ಗೌಡರಿಗೆ ಏಕವಚನದಲ್ಲಿ ಮಾತನಾಡ್ತೇವೆ ಅಂತ ಹೇಳಿದ ಸಾಲದ ಸಮಯ ಮರೆತು ಹೋಯ್ತಾನು. ಯಾಕಪ್ಪ ತಮ್ಮ ಧರ್ಮಣ್ಣ, ಹುಲಿ ಅಂತ ಸಂಬಂಧಿರೋ ಆಗ ನಿನಗ ನಮ್ಮ ಗೌಡ್ರು ಏನ್ರಿ ಮಾತಾಡತ್ ಮಾಡಿ ಏನ ಮತ? ಕಂತ್ರಿಯವರೇ ಹಾಗನ್ನಬೇಡಿ, ಈ ಸಲ ಮಳೆರಾಯನ ಕೃಪೆಯಿಂದ ಜೋಳ ಎದೆತ್ತರು ಬೆಳೆದು ನಿಂತಿದೆ, ಅದು ಬಂದ ತಕ್ಷಣ ನಿಮ್ಮ ಸಾಲ ತೀರಿಸುತ್ತೇನೆ ಅಷ್ಟೇ.